ಮಡಿಕೇರಿಯಲ್ಲಿ ಮಳೆ ಅರ್ಭಟಕ್ಕೆ ಮನೆಯ ಗೋಡೆ ಕುಸಿತವಾಗಿದೆ. ಸೋಮವಾರಪೇಟೆ ತಾಲೂಕಿನ ಮುಳ್ಳುಸೋಗೆಯಲ್ಲಿ ನಡೆದಂತಹ ಘಟನೆ, ಎಡಬಿಡದೆ ಸುರಿತಾ ಇರುವ ಮಳೆಗೆ ಮನೆಯ ಗೋಡೆ ಕುಸಿದು ಬಿದ್ದಿದೆ. ವಸಂತ ಮತ್ತು ಸಾವಿತ್ರಮ್ಮ ಅನ್ನೋರಿಗೆ ಸೇರಿದಂತಹ ಮನೆ ಇದು. ಮತ್ತೊಂದು ಕಡೆ ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಇಳಿದಿದೆ ನೀರಿನ ಮಟ್ಟ. ಮುಳುಗಡೆಯಾಗಿದ್ದ ರಸ್ತೆ ಸಹಜ ಸ್ಥಿತಿಗೆ ಸೇತುವೆ ಬಂದಿದೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ ಕೊಚ್ಚಿ ಹೋಗುವ ಹಂತದಲ್ಲಿತ್ತು ತೂಗು ಸೇತುವೆ. ಆದರೆ ಈಗ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಒಂದು ಕಡೆ ಸೋಮವಾರಪೇಟೆ ತಾಲೂಕಿನ ಮುಳ್ಳುಸೋಗೆಯಲ್ಲಿ ಎಡಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ಮನೆಯ ಗೋಡೆ ಕುಸಿತವಾಗಿದೆ. ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮತ್ತೊಂದು ಕಡೆ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಇಳಿದಿದೆ. ಹಾಗಾಗಿ ಮುಳುಗಡೆಯಾಗಿದ್ದ ರಸ್ತೆ ಮತ್ತು ಸೇತುವೆ ಸಹಜ ಸ್ಥಿತಿಗೆ ಬಂದಿದೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಅವರಿಂದ. ಮಲ್ಲಿಕಾರ್ಜುನ್, ಕೊಡಗಿನಾದ್ಯಂತ ಮತ್ತೆ ಭಾರಿ ಮಳೆಯಾಗಿತ್ತು, ಈಗ ಮಳೆ ಪ್ರಮಾಣ ಕಡಿಮೆಯಾಗಿದೆಯಾ, ಏನೇನು ಹಾನಿಯಾಗಿದೆ? ಹಾ, ಖಂಡಿತವಾಗ್ಲೂ ಅರವಿಂದ್. ಅಂದ್ರೆ ಕಳೆದ ಎರಡು ದಿನಗಳಿಂದನೂ ಕೊಡಗಿನಾದ್ಯಂತ ಎಡೆಬಿಡದೆ ಸುರಿಸುತ್ತ ಮಳೆ ಹೆಚ್ಚಾಗಿ, ಅಂದ್ರೆ ನಿನ್ನೆಯಿಂದನೂ ಕೂಡ ಹೆಚ್ಚಾಗಿತ್ತು. ಅಂದ್ರೆ ಬೆಳಗಿನಿಂದ ಕೊಂಚ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಮಧ್ಯಾಹ್ನ ಮೇಲೆ ಮತ್ತೆ ಮಳೆ ಆರಂಭವಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಸೋಮವಾರಪೇಟೆ ತಾಲೂಕಿನ ಮುಳ್ಸೋಗೆ ಎಂಬ ಗ್ರಾಮದಲ್ಲಿ ಸಾವಿತ್ರಮ್ಮ ಎಂಬವರ ಮನೆ ಕೂಡ ಹಾನಿಯಾಗಿರ್ತಕ್ಕಂಥದ್ದು, ಬಂಡೆ ಕುಸಿದಿರ್ತಕ್ಕಂಥದ್ದು. ಮತ್ತೆ ಮಡಿಕೇರಿ ತಾಲೂಕಿನ ಕರಿಕೆ ಸಮೀಪದ ಯಗಲಕಟ್ಟೆ ಎಂಬ ಗ್ರಾಮದಲ್ಲಿ ಮಳೆಯ ರಭಸಕ್ಕೆ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆನೂ ಕೂಡ ನಾವು ವರದಿ ಮಾಡಿದ್ವಿ, ಅದನ್ನು ಕೂಡ ಅಧಿಕಾರಿಗಳು ಲೆಕ್ಕಿಸದೆ ಆರಾಮಲ್ಲಿದ್ರು. ಹಾಗಾಗಿ ಈಗ ಒಂದು ಸೇತುವೆ ಕೂಡ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ ಅರವಿಂದ್. ಓಕೆ, ಹಾಗಾದ್ರೆ ಈ ಮುಳುಗಡೆಯಾಗಿದ್ದ ರಸ್ತೆ ಸೇತುವೆ ಇವೆಲ್ಲ ಸಹಜ ಸ್ಥಿತಿಗೆ ಬಂದು ಈಗ ಒಂದ್ ರೀತಿ ಪ್ರಯಾಣಿಕರಿಗೆ ಅನುಕೂಲವಾದಂತಹ ವಾತಾವರಣ ಆಗಿದೆಯಾ ಅಂತ? ಖಂಡಿತ ಖಂಡಿತ. ಅಂದ್ರೆ ಕೊಡಗಿನಲ್ಲಿ ಈ ವೀಕೆಂಡ್ ಗಳಲ್ಲಿ, ಅಂದ್ರೆ ಇವತ್ತು ಮತ್ತೆ ನಿನ್ನೆ, ಅಂದ್ರೆ ಹೆಚ್ಚಾಗಿ ಪ್ರವಾಸಿಗರು ಕೊಡಗಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಮಳೆ ಆರ್ಭಟಕ್ಕೆ ಹೆಚ್ಚಾಗಿರೋದ್ರಿಂದ ಹೆಚ್ಚಾಗಿ ನಿನ್ನೆ ಪ್ರವಾಸಿಗರು ಕಂಡು ಬರ್ಲಿಲ್ಲ. ಅಂದ್ರೆ ಇಂದು ಬೆಳಗಿನಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಎಲ್ಲ ಕಡೆಯಿಂದ ಕಂಡು ಬರ್ತಾ ಇದ್ದಾರೆ. ಮತ್ತೆ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಕೊಡಗಿನ ಬಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ, ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಅರವಿಂದ್. ಬಟ್ ಜಿಲ್ಲಾಡಳಿತ ಏನ್ ಹೇಳುತ್ತೆ ಮಲ್ಲಿಕಾರ್ಜುನ್, ಮತ್ತೆ ಮಳೆಯಾಗುವ ಮುನ್ಸೂಚನೆ ಏನಾದರೂ ಕೊಟ್ಟಿದೆಯಾ? ಅಂದ್ರೆ ಮಧ್ಯಾಹ್ನ ಅಂದ್ರೆ ಇನ್ನು 11ನೇ ತಾರೀಕು ಗಂಟನು ಮಳೆ ಹೆಚ್ಚಾಗುವ ಸಾಧ್ಯತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ನೀಡಿರ್ತಕ್ಕಂಥ ಮಾಹಿತಿ. ಹಾಗಾಗಿ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ರೀತಿಯ ಸಜ್ಜುಗೊಂಡಿರ್ತಕ್ಕಂಥದ್ದು, ಅಗತ್ಯ ಇರತಕ್ಕಂಥ ಕ್ರಮಗಳನ್ನ ಈಗಾಗಲೇ ಕೈಗೊಂಡಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಏನ್ ಹಾನಿಯಾಗಿರ್ತಕ್ಕಂಥ ಪ್ರದೇಶ ಏನಿದೆ ಆ ಭಾಗದಲ್ಲಿ ಈಗಾಗಲೇ ಹೆಚ್ಚಿನ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ವಾಡಿಕೆಗಿಂತ ಈ ಬಾರಿ ಕೊಡಗಿನಾದ್ಯಂತ ಹೆಚ್ಚಿನ ಮಳೆ ಈ ಸಂದರ್ಭದಲ್ಲ? ಖಂಡಿತ ಖಂಡಿತ. ಅಂದ್ರೆ ಈ ಕಳೆದ ಬಾರಿಗಿಂತ ಈ ವರ್ಷ ಹೆಚ್ಚಾಗಿ ಮಳೆ ಬೀಳ್ತಿರ್ತಕ್ಕಂಥದ್ದು. ಹಾಗಾಗಿ ಹಾರಂಗಿ ಡ್ಯಾಮ್ ಕೂಡ ಈ ಬಾರಿ ಒಂದು 2.5ಕ್ಕಿಂತ ಮುಂಚಿತವಾಗಿ ಈ ಬಾರಿ ತುಂಬಾ ಭರ್ತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಹೆಚ್ಚಿನ ನೀರನ್ನ ಕಾವೇರಿ ನದಿಗೆ ಹರಿಸಲಾಗ್ತಾ ಇದೆ. ಈ ಮಳೆ ಜಾಸ್ತಿ ಆಗ್ತಿರೋದ್ರಿಂದ ಕೊಡಗಿಗೆ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆಯಾ, ಜಾಸ್ತಿ ಆಗಿದೆಯಾ? ಸಾಮಾನ್ಯವಾಗಿ ಅಂದ್ರೆ ಮಳೆಗಳು ರೈನ್ ನಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಅಂತಾನೆ ಅಂತ ಒಂದು ಪ್ರವಾಸಿಗರು ಕೂಡ ಇರ್ತಾರೆ. ಹಾಗಾಗಿ ಮಳೆಗಾಲದಲ್ಲಿ ಹೆಚ್ಚಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಫಾಲ್ಸ್ ಗಳು ಹೆಚ್ಚಾಗಿ ಅವರು ಪ್ರವಾಸಿಗರು ಎಂಜಾಯ್ ಮಾಡುವಂತದ್ದು. ಹಾಗಾಗಿ ಎಲ್ಲಾ ಫಾಲ್ಸ್ ಗಳು ಹೆಚ್ಚಾಗಿ ನೀರು ಇರೋದ್ರಿಂದ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಬರ್ತಾರೆ. ಎಸ್ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ.